ಸಮೀಕರಣ ಮಾಡ್ತೇನೆ ಅಂತ ಹೇಳಿದ್ರೆ ಪಕ್ಷದಲ್ಲಿರುವಂಥವರೆಲ್ಲ ಸ್ವಾರ್ಥಿಗಳು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ನೀವು ಬೆಂಗಳೂರಲ್ಲಿ ಕೊಟ್ಟಿದ್ದೀರಿ ಅಂತ ಹೇಳಿ ವೈರಲ್ ಆಗ್ತಾ ಉಂಟು. ಇವಾಗ ಜನರಿಗೆ ಏನು ಸ್ಪಷ್ಟ ನಿಲುವನ್ನು ಬರ್ತದೆ ನೋಡಿ. ನಮ್ಮಲ್ಲಿರುವಂಥದ್ದೇನು ನರೇಂದ್ರ ಮೋದಿಯವರ ಪರಿಕಲ್ಪನೆಯ ಒಂದು ಸಂಘಟನೆ. ನರೇಂದ್ರ ಮೋದಿಯವರು ಯಾವ ರೀತಿಯಲ್ಲಿ ಈ ದೇಶವನ್ನು ಕಳೆದ 10 ವರ್ಷದಲ್ಲಿ ಒಂದು ಸ್ವಾರ್ಥರಹಿತ ರಾಜಕಾರಣದ ಮುಖಾಂತರ ಅವರು ಮಾಡಿದಾರ, ಅದನ್ನು ಮುಂದುವರಿಸ್ಕೊಂಡು ಎಲ್ಲ ಕಡೆ ಹೋಗಬೇಕು. ಕೇವಲ ಅದು ನರೇಂದ್ರ ಮೋದಿಯವರಿಗೆ ಮಾತ್ರ ಸೀಮಿತ, ಅವರು ಡೆಲ್ಲಿಯಲ್ಲಿ ಮಾತ್ರ ಸೀಮಿತ ಆದರೆ ಆಗೋದಿಲ್ಲ. ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಅದು ಪರ್ಕ್ಯುಲೇಟ್ ಆಗಬೇಕು, ಕೆಳಗಿನ ಹಂತದವರೆಗೆ ಅದು ಹೋಗಬೇಕು. ಇವತ್ತು ಅವರು ಹೇಳಿದಂಥ ಪರಿವಾರವಾದದಿಂದ ಮುಕ್ತರಾಗಬೇಕು, ಭ್ರಷ್ಟಾಚಾರವಾದದಿಂದ ಮುಕ್ತರಾಗಬೇಕು ಮತ್ತು ಜಾತಿವಾದದಿಂದ ಮುಕ್ತರಾಗುವಂಥ ಒಂದು ರಾಜನೀತಿ ಇರಬೇಕು ಅಂತ ಹೇಳುವಂಥ ನರೇಂದ್ರ ಮೋದಿಯವರ ಪರಿಕಲ್ಪನೆ. ಪ್ರಾಯಶಃ ಇವತ್ತು ಈ ಚುನಾವಣೆ ಕಳೆದ ಮೇಲೆ ಅದಾಗಬೇಕು, ಈ ಚುನಾವಣೆಯಲ್ಲೇ ಅದಾಗಬೇಕಿತ್ತು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಯಾರು ಜವಾಬ್ದಾರಿ ಹೊತ್ತಂಥವರು ಆ 3 ಹೊರತಾಗಿಲ್ಲ, ಅವರೆಲ್ಲ 3 ಇರುವಂಥವರು. ಆದ ಕಾರಣ ಜನ ಅದರಿಂದ ಏನೂ ತಪ್ಪು ತಿಳ್ಕೊಳ್ಬಾರ್ದು. ಆ ಪಕ್ಷದಲ್ಲಿ ಎಲ್ಲವನ್ನು ಪಡ್ಕೊಂಡಂಥ ನಾವೆಲ್ಲ ಇದ್ದೀವಿ, ಅದನ್ನು ನಾವು ಖಂಡಿತವಾಗಿಯೂ ಮುಂದೆ ಶುದ್ಧೀಕರಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಈಗ ನರೇಂದ್ರ ಮೋದಿಯವರ ಚುನಾವಣೆ ಒಂದೇ ನಮಗಿರುವಂಥದ್ದು. ಆದ ಕಾರಣ ನರೇಂದ್ರ ಮೋದಿಯವರ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರ ಆ ಒಂದು ಪರಿಕಲ್ಪನೆಯ ಭಾರತವನ್ನು ಕಟ್ಟಲಿಕ್ಕೆ ಇನ್ನೊಂದು 5 ಅವರೇ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕೆ ನಮ್ಮ ಭಾಗದಿಂದಲೂ ಎಲ್ಲರನ್ನ ಕಳಿಸ್ಕೊಡ್ಬೇಕು. ಆ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ವಿಚಾರಗಳನ್ನು ಯಾರು ಮನಸ್ಸಿಗೆ ಹಾಕ್ಕೊಳ್ಬಾರ್ದು ಅಂತ ಹೇಳುವಂಥದ್ದು, ಅದನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಒಂದು ಕೆಲಸ, ಆ ಮೂಲಕ ಪಕ್ಷಕ್ಕೆ ಎಲ್ಲರ ಆಶೀರ್ವಾದವನ್ನು ಬೇಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತೀರಾ ಸರ್? ನಾನು ಈಗಾಗಲೇ ಹೇಳಿದ್ದೀನಿ, ನನ್ನ ಮುಂದಿನ ನಡೆಯ ಬಗ್ಗೆ ಭಾರಿ ಸ್ಪಷ್ಟವಾಗಿ ಭಾರಿ ಸ್ಪಷ್ಟ ಮಾತುಗಳಿಂದ ಹೇಳಿದ್ದೀನಿ. ನನ್ನ ಪಕ್ಷ ನನಗೆ ಎಲ್ಲ ಕೊಟ್ಟಿದೆ, ಆ ಪಕ್ಷ ಅದಕ್ಕೆ ನಾನು ಕೊಡಬೇಕಾಗಿದೆ. ವಿಶೇಷವಾಗಿ ನರೇಂದ್ರ ಮೋದಿಯವರಂಥ ಒಬ್ಬ ದೈವಾಂಶ ಸಂಭೂತ ಅಂತಲೇ ಹೇಳಬಹುದು. ಈ ದೇಶಕ್ಕೆ ಬಂದ ಕಾರಣ ಅವರು ಎಷ್ಟು ದಿನ ಈ ದೇಶದ ಎಲ್ಲವನ್ನು ಒಂದು ಶುದ್ಧೀಕರಣ ಮಾಡಬೇಕು, ಎಲ್ಲವನ್ನು ಸರಿ ಮಾಡಬೇಕು ಅಂತ ಹೇಳುವಂಥದ್ದಿದ್ದಾರೆ. ಅದನ್ನು ಕೆಳಗಿನ ಹಂತದಲ್ಲಿ ತಗೊಂಡೋಗುವಂಥ ಜವಾಬ್ದಾರಿ ನಮ್ಮದು. ಅದನ್ನು ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದೆ. ಅದಕ್ಕಾಗಿ ನಾವು ಮೊನ್ನೆ ಹೇಳಿರುವಂಥದ್ದು, ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಚುನಾವಣಾ ರಾಜಕೀಯದಲ್ಲಿ ಇಲ್ಲ, 30 ಆಯಿತು, ಆ ಮಾಲಿಂಗೇಶ್ವರನ ನನ್ನನ್ನು ಕಳಿಸ್ಕೊಟ್ಟು ಎಲ್ಲವನ್ನು ಮಾಡಿಸಿದ್ದಾನೆ ಅಂತೇಳಿ ನಾನು ದೂರ ನಿಂತಿದ್ದೆ. ಆದರೆ ರಾಜ್ಯದಲ್ಲಿರುವಂಥ ನನ್ನ ಪ್ರಮುಖರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳೆಲ್ಲ, ನೀವು ನಿಮ್ಮ ಅವಶ್ಯಕತೆ ಇದೆ ರಾಜ್ಯಕ್ಕೆ, ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೇಳಿದ ಕಾರಣ ಎಸ್ ಅಂತೇಳಿ ನಾನು ಮುಂದೆ ಹೋದೆ. ಆಗಲೂ ನೀವೆಲ್ಲ ಮಾಧ್ಯಮದಲ್ಲಿ ಮತ್ತೆ ಸದಾನಂದಗೌಡರಿಗೆ ಆಸೆ ಬರಲಿಕ್ಕೆ ಶುರುವಾಯಿತು ಅಂತ ಹೇಳುವಂಥ ರೀತಿಯಲ್ಲಿ ಮಾತಾಡಿದ್ದನ್ನು ಕೂಡ ನಾನು ಕಂಡಿದ್ದೇನೆ. ನಾನೇನು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಜೀವನದಲ್ಲಿ ಒಳ್ಳೆಯದನ್ನು ಕೇಳಿದ್ದೀನಿ, ಕೆಟ್ಟದ್ದನ್ನು ಕೇಳಿದ್ದೀನಿ. ಆದರೆ ನನ್ನ ಪ್ರಾಮಾಣಿಕತನ, ನನ್ನ ಸತ್ಯಾರಿತ್ರ್ಯ ಅದನ್ನು ಯಾರೂ ಪ್ರಶ್ನೆ ಮಾಡೋರು ಹಂಗೆ, ನನಗೆ ಅದಕ್ಕೆ ಏನೂ ಸರ್ಟಿಫಿಕೇಟ್ಗಳ ಅಗತ್ಯ ಇಲ್ಲ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸಿನ್ಸಿಯಾರಿಟಿ, ಆನೆಸ್ಟಿ ಅಂತ ಹೇಳುವಂಥ ಶಬ್ದಗಳಿಗೆ ಒಂದು ರೀತಿ ಅರ್ಥ ಕಳ್ಕೊಳ್ಳುವಂಥ ಒಂದು ರಾಜನೀತಿ ಇರುವಂಥದ್ದು, ಅದೊಂದು ಮನಸ್ಸಿಗೆ ನೋವಿನ ಸಂಗತಿ. ಅದಕ್ಕಾಗಿ ಚುನಾವಣೆವರೆಗೆ ಆ ನೋವನ್ನೆಲ್ಲ ನುಂಗ್ಕೊಳ್ಬೇಕು. ಚುನಾವಣೆ ನಂತರ ಮೋದಿಯವರ ಆ ಭಾರತೀಯ ಜನತಾ ಪಾರ್ಟಿ ಅದು ಕರ್ನಾಟಕದಲ್ಲಿ ಬರಬೇಕು. ಅದಕ್ಕೆ ನಮ್ಮ ಹೋರಾಟವನ್ನು ನಿರಂತರ ಮಾಡಿದ್ದೀವಿ. ಈಶ್ವರಪ್ಪ ಪಕ್ಷದಲ್ಲಿ ನೋಡಿ, ನಾನು ಈಶ್ವರಪ್ಪ ಏನು ಹೇಳಿದ್ರು ಅಥವಾ ಇನ್ನೊಬ್ಬರು ಏನು ಹೇಳಿದರು ಇದರ ಬಗ್ಗೆ ನನಗೆ ಸ್ವಂತ ತೀರ್ಮಾನ ತಗೊಳ್ಳಿಕ್ಕೆ, ಸ್ವಂತ ಇದರ ಬಗ್ಗೆ ಹೋರಾಟ ಮಾಡಲಿಕ್ಕೆ, ಇದನ್ನು ಒಂದು ಲಾಜಿಕಲ್ ಅಂಡಿ ತಗೊಂಡು ಹೋಗ್ಲಿಕ್ಕೆ ನನಗೆ ಶಕ್ತಿ ಇದೆ. ಆದ ಕಾರಣ ನಾನು ಇನ್ನೊಬ್ಬರ ಏನು ಹೇಳಿದರು ಅವರು ಸಮಾನ ಮನಸ್ಕರಾಗಿ ಇದರ ಜೊತೆ ಕೈ ಜೋಡಿಸುವಂಥದ್ದಿದ್ರೆ ಎಲ್ಲರನ್ನೂ ಸ್ವಾಗತ ಮಾಡ್ತೇನೆ. ಆದರೆ ಬನ್ನಿಯಪ್ಪ, ಎಲ್ಲರೂ ನನ್ನೊಟ್ಟಿಗೆ ಸೇರಿ ಒಂದು ಗುಂಪು ಮಾಡಿ ಆ ಗುಂಪಿಂದ ಮಾಡಬೇಕು ಅಂತ ಹೇಳುವಂಥ ಗುಂಪುಗಾರಿಕೆ ರಾಜಕಾರಣ ಅದು ಮಾಡುವಂಥದ್ದನ್ನು ನಾನು ಯಾವತ್ತೂ ಮಾಡಿಲ್ಲ. ನೀವು ನೋಡಿದಿರಿ ಈ ರಾಜ್ಯದಲ್ಲಿ ಕೂಡ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಡೆಲ್ಲಿ ಗುಂಪಿತ್ತು, ಒಂದು ಕರ್ನಾಟಕದ ಗುಂಪಿತ್ತು. ನಾವೆಲ್ಲ ಬಿ ಜೆ ಪಿ ಗುಂಪಿದ್ದೆವು. ಬಿ ಜೆ ಪಿ ಗುಂಪಿನವರಿಗೆ ಭಾರಿ ದೊಡ್ಡ ಗೌರವಗಳು ಬಾಕಿದ್ದು ಸಿಕ್ಕಲಿಲ್ಲ. ಜನ ಕೂಡ ಅದನ್ನೇ ಹೇಳಿದರು, ನಿಮ್ಮ ಈ ಗುಂಪುಗಾರಿಕೆಯಿಂದಾಗಿ ನಿಮಗೆ ನಾವು ಓಟ್ ಕೊಡಲ್ಲ, ಡಿವೈಡೆಡ್ ಬಿ ಜೆ ಪಿಗೆ ನಮ್ಮ ಓಟ್ ಕೊಡಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟವಾಗಿ ಚುನಾವಣೆಯಲ್ಲಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.